ಅಥಣಿಯಲ್ಲಿ ಬಿಜೆಪಿ ಟಿಕೆಟ್ ಯಾರಿಗೆ? ಪಕ್ಷದ ಟಿಕೆಟ್ಗಾಗಿ ಮಾಜಿ ಡಿಸಿಎಂ ಪಟ್ಟು. ಆಪ್ತನ ಬೆಂಬಲಕ್ಕೆ ರಮೇಶ್ ಜಾರಕಿಹೊಳಿ. ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಗೆ ಕರ್ನಾಟಕ ಕುರುಕ್ಷೇತ್ರದ ಅಖಾಡ ಸಜ್ಜಾಗಿದೆ. ರಾಜಕೀಯ ಪಕ್ಷಗಳು ಚುನಾವಣೆ ಗೆಲ್ಲಲು ನಾನಾ ಅಸ್ತ್ರ ಪ್ರಯೋಗದಲ್ಲಿ ತೊಡಗಿಕೊಂಡಿವೆ. ಹಾಗೇನೆ ಭಿನ್ನಮತ, ಅಸಮಾಧಾನ ಹಾಗೂ ಬಂಡಾಯ ಮತ್ತು ಪಕ್ಷಾಂತರದ ಕಾವು ಸಹ ಜೋರಾಗಿದೆ. ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲದ ದಳಗಳು ಒಗ್ಗಟ್ಟು ಮುರಿದುಕೊಂಡು ನಾವೊಂದು ತೀರ ನೀವೊಂದು ತೀರ ಎಂಬಂತೆ ವರ್ತಿಸ್ತಾ ಇವೆ. ಹೌದು, ಮುಂದಿನ ಚುನಾವಣೆಗೆ ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಸಖತ್ ಫೈಟ್ ಏರ್ಪಟ್ಟಿದೆ. ಪಕ್ಷದ ಟಿಕೆಟ್ ಹಾಲಿ ಶಾಸಕ ಮಹೇಶ್ ಕುಮಟಳ್ಳಿಗೋ ಅಥವಾ ಇಲ್ಲಿನ ಮಾಜಿ ಶಾಸಕ ಲಕ್ಷ್ಮಣ್ ಸವದಿಗೋ ಎನ್ನುವ ಚರ್ಚೆ ಕ್ಷೇತ್ರದಲ್ಲಿ ಜೋರಾಗಿದೆ. ಒಂದೆಡೆ ಕ್ಷೇತ್ರದ ಹಾಲಿ ಶಾಸಕರಾಗಿರುವ ಮಹೇಶ್ ಕುಮಟಳ್ಳಿ ಈ ಬಾರಿಯೂ ನಮಗೆ ಟಿಕೆಟ್ ಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಇವರಿಗೆ ಗೋಕಾಕ್ ಶಾಸಕ ಹಾಗೂ ಆಪ್ತ ರಮೇಶ್ ಜಾರಕಿಹೊಳಿ ಬೆಂಬಲವಾಗಿ ನಿಂತಿದ್ದಾರೆ. ಮತ್ತೊಂದೆಡೆ 2018ರಲ್ಲಿ ಸೋತು ಮೇಲ್ಮನೆಯನ್ನ ಪ್ರವೇಶಿಸಿದ್ದ ಲಕ್ಷ್ಮಣ್ ಸವದಿಯು ಪಕ್ಷದ ಟಿಕೆಟ್ ಪಡೆಯಲು ನಾನಾ ಕಸರತ್ತುಗಳನ್ನು ನಡೆಸ್ತಾ ಇದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ಒಗ್ಗಟ್ಟು ಪ್ರದರ್ಶನ. ಸಾರ್ವತ್ರಿಕ ಚುನಾವಣೆಗೆ ಶುರುವಾಗಿದೆ ಅಸಮಾಧಾನ. ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದ ಮೇಲೆ 2004ರಿಂದ ಲಕ್ಷ್ಮಣ್ ಸವದಿ ಹಿಡಿತವನ್ನ ಸಾಧಿಸಿದ್ರು. ಅಲ್ಲಿಂದ 2004, 2008 ಹಾಗೂ 2013ರ ಮೂರು ಚುನಾವಣೆಯಲ್ಲಿ ಬಿಜೆಪಿಯಿಂದ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ರು. ಆದರೆ 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ಮಹೇಶ್ ಕುಮಟಳ್ಳಿ ವಿರುದ್ಧ ಸೋಲು ಕಂಡಿದ್ರು. ಆ ಬಳಿಕ 2019ರಲ್ಲಿ ಮಹೇಶ್ ಕುಮಟಳ್ಳಿ ರಮೇಶ್ ಜಾರಕಿಹೊಳಿ ಕಾರಣಕ್ಕಾಗಿ ಕಾಂಗ್ರೆಸ್ನಿಂದ ಹೊರಬಂದು ಬಿಜೆಪಿ ಸರ್ಕಾರ ಸ್ಥಾಪನೆಯಲ್ಲಿ ಸಹಕರಿಸಿದ್ರು. ಇದಕ್ಕಾಗಿ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಮಹೇಶ್ ಕುಮಟಳ್ಳಿ ಅಖಾಡ ಪ್ರವೇಶ ಮಾಡಿದ್ರು. ಅವರಿಗೆ ಲಕ್ಷ್ಮಣ್ ಸವದಿ ಕೂಡ ಚುನಾವಣೆಯಲ್ಲಿ ಸಾಥ್ ನೀಡಿದ್ರು. ಮಹೇಶ್ ಕುಮಟಳ್ಳಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಹೀಗಾಗಿ ಲಕ್ಷ್ಮಣ ಸವದಿಯನ್ನ ವಿಧಾನ ಪರಿಷತ್ಗೆ ಕಳುಹಿಸಲಾಯಿತು. ಅಷ್ಟು ಸಾಲದೆಂಬಂತೆ ಅವರಿಗೆ ಡಿಸಿಎಂ ಸ್ಥಾನವನ್ನ ಸಹ ನೀಡಲಾಗಿತ್ತು. ಪಕ್ಷದ ಟಿಕೆಟ್ಗಾಗಿ ಲಕ್ಷ್ಮಣ್ ಸವದಿ ಪಟ್ಟು, ಮಹೇಶ್ ಕುಮಟಳ್ಳಿ ಬೆಂಬಲಕ್ಕೆ ರಮೇಶ್ ಜಾರಕಿಹೊಳಿ. ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಕ್ಷೇತ್ರದಲ್ಲಿ ವಿವಿಧ ಸಮುದಾಯಗಳ ಮುಖಂಡರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅವರು, ಶಾಸಕ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ನೀಡುವ ವಿಚಾರದ ಬಗ್ಗೆ ಪಕ್ಷ ನಿರ್ಣಯವನ್ನ ತೆಗೆದುಕೊಳ್ಳುತ್ತದೆ. ಅದನ್ನ ತೀರ್ಮಾನ ಮಾಡುವುದು ನಾನೂ ಅಲ್ಲ, ಅವರೂ ಅಲ್ಲ. ಆದ್ರೆ ನಾನು ಸ್ಪರ್ಧೆ ಮಾಡಬೇಕೋ ಮಾಡಬೇಡವೋ ಎಂಬ ಬಗ್ಗೆ ಜನಾಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾನೆ. ಅವರೆಲ್ಲರ ಅಭಿಪ್ರಾಯದ ಮೇಲೆ ಟಿಕೆಟ್ ಕೇಳುವ ಬಗ್ಗೆ ಚಿಂತನೆಯನ್ನ ನಡೆಸ್ತೇನೆ ಎಂದು ಅವರು ಹೇಳಿದ್ದಾರೆ. ಆದ್ರೆ ಲಕ್ಷ್ಮಣ್ ಸವದಿ ಪುತ್ರ ಚಿದಾನಂದ ಸವದಿ ಮಾತ್ರ, ನಮ್ಮ ತಂದೆ ಕ್ಷೇತ್ರ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ, ಅವರು ಅಥಣಿಯಿಂದಲೇ ಸ್ಪರ್ಧೆ ಮಾಡ್ತಾರೆ ಎಂದು ನೇರವಾಗಿಯೇ ಹೇಳಿದ್ದಾರೆ. ಹಾಗೇನೆ ಕೆಲವು ರಾಜಕಾರಣಿಗಳು ಮಹಿಳೆಯರಿಗೆ ಅಗೌರವವನ್ನ ಸಲ್ಲಿಸಿ ನಾಯಿ ನರಿ ಎಂದು ನಮ್ಮ ತಂದೆಗೆ ಸೆಡ್ಡು ಹೊಡೆಯುವ ಪರಿಸ್ಥಿತಿಗೆ ಬಂದಿದ್ದೇವೆ ಎಂದು ರಮೇಶ್ ಜಾರಕಿಹೊಳಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. ಇಷ್ಟಾದರೂ ಮಹೇಶ್ ಕುಮಟಳ್ಳಿ ಈ ಬಾರಿ ಕ್ಷೇತ್ರದ ಟಿಕೆಟ್ ನನಗೆ ಎನ್ನುವ ವಿಶ್ವಾಸದಲ್ಲಿದ್ದಾರೆ. ಸರ್ಕಾರ ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ನಮಗೆ ಅನ್ಯಾಯ ಆಗೋದಿಲ್ಲ ಎನ್ನುವ ನಂಬಿಕೆಯಲ್ಲಿ ಅವರಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮಹೇಶ್ ಕುಮಟಳ್ಳಿಗೆ ರಮೇಶ್ ಜಾರಕಿಹೊಳಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ತಮ್ಮನ್ನು ನಂಬಿ ಬಿಜೆಪಿಗೆ ಬಂದಿರುವ ಮಹೇಶ್ ಕುಮಟಳ್ಳಿಗೆ ಯಾವುದೇ ದ್ರೋಹ ಆಗಲು ಬಿಡಲ್ಲ. ಬಿಜೆಪಿಯಲ್ಲಿ ರಮೇಶ್ ಕುಮಟಳ್ಳಿಗೆ ಟಿಕೆಟ್ ಸಿಗದಿದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ಪಡೆಯುತ್ತೇನೆ ಎಂದು ಪದೇ ಪದೇ ಹೇಳ್ತಾ ಇರುವ ರಮೇಶ್ ಜಾರಕಿಹೊಳಿ ಪಕ್ಷದ ವರಿಷ್ಠರಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಹಾಗೇನೆ ಲಕ್ಷ್ಮಣ್ ಸವದಿ ಬುದ್ಧಿವಂತ ರಾಜಕಾರಣಿ, ಅವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಎಂಬುದು ಗೊತ್ತಿಲ್ಲ. ಅವರಿಗೆ ಕನಿಷ್ಠ ಜ್ಞಾನ ಇರಬೇಕು. 5 ವರ್ಷ ವಿಧಾನ ಪರಿಷತ್ ಸದಸ್ಯನಾಗಿದ್ದು ವರಿಷ್ಠರ ಹತ್ತಿರ ಟಿಕೆಟ್ ಕೇಳ್ತಾರೆ ಎಂಬುದು ನನಗೆ ಅಚ್ಚರಿಯಾಗಿದೆ. ಮಹೇಶ್ ಕುಮಟಳ್ಳಿ ತ್ಯಾಗದಿಂದ ಈ ಸರ್ಕಾರ ರಚನೆಯಾಗಿದೆ. ವರಿಷ್ಠರು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಅಥಣಿಯಲ್ಲಿ ಬಿಜೆಪಿ ಟಿಕೆಟ್ ಮಹೇಶ್ ಕುಮಟಳ್ಳಿಗೆ ಎಂದು ರಮೇಶ್ ಜಾರಕಿಹೊಳಿ ಘೋಷಿಸಿಯೇ ಬಿಟ್ಟಿದ್ದಾರೆ. ಒಟ್ಟಾರೆ ಅಥಣಿ ಕ್ಷೇತ್ರದ ಸದ್ಯದ ರಾಜಕೀಯ ಬೆಳವಣಿಗೆಗಳು ಬಿಜೆಪಿ ಪಾಲಿಗೆ ಮಾರಕವಾಗಿಯೇ ಇದೆ. ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡದೆ ಹೋದ್ರೆ ರಮೇಶ್ ಜಾರಕಿಹೊಳಿ ಕಾರಣದಿಂದ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುವ ಭಯ ಇದೆ. ಹಾಗೇನೆ ಲಕ್ಷ್ಮಣ್ ಸವದಿಗೆ ಟಿಕೆಟ್ ಕೊಡದೆ ಹೋದ್ರೆ ಅವರು ಕಾಂಗ್ರೆಸ್ ಅಥವಾ JDS ಕದ ತಟ್ಟಬಹುದು ಎನ್ನುವ ಮಾತುಗಳು ಸಹ ಇವೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಅಥಣಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರಿಗೆ ಸಿಗಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.